ಜೇವರ್ಗಿ ಪುರಸಭೆ ಪರಿಸರ ಅಭಿಯಂತರ ಮೇಲ್ಕೇರಿಯಿಂದ ಮಹಿಳಾ ಪೌರ ಕಾರ್ಮಿಕರಿಗೆ ಮಾನಸಿಕ ದೌರ್ಜನ್ಯ ನಡೆಯುತ್ತಿದೆ ಅಂತ. ಒಂದೆಡೆ ಪ್ರಧಾನಮಂತ್ರಿ ಪೌರ ಕಾರ್ಮಿಕರ ಕಾಲು ತೊಳೆದರೆ ಜೇವರ್ಗಿಯಲ್ಲಿ ಪುರಸಭೆಯಲ್ಲಿ ಮಾತ್ರ ಪೌರ ಕಾರ್ಮಿಕರನ್ನು ತುಳಿಯುವ ವ್ಯವಸ್ಥೆ ನಡೆದಿದೆ. ಒಂದೆಡೆ ಪ್ರಧಾನಮಂತ್ರಿ ಪೌರ ಕಾರ್ಮಿಕರ ಕಾಲು ತೊಳೆದರೆ ಜೇವರ್ಗಿಯಲ್ಲಿ ಪುರಸಭೆಯಲ್ಲಿ ಮಾತ್ರ ಪೌರ ಕಾರ್ಮಿಕರನ್ನು ತುಳಿಯುವ ವ್ಯವಸ್ಥೆ ನಡೆದಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಮಹಿಳಾ ಪೌರ ಕಾರ್ಮಿಕರ ಮೇಲೆ ದಿನನಿತ್ಯ ಮಾನಸಿಕ ದೌರ್ಜನ್ಯ ನಡೆಯುತ್ತಿದೆ. ಇದೇನಪ್ಪ ಹೊಸ ಕಥೆ ಅಂತೀರಾ? ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಜೇವರ್ಗಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 23 ವಾರ್ಡ್ಗಳು ಹೊಂದಿದ್ದು 35,000 ಅಧಿಕ ಜನರು ಪಟ್ಟಣದ ವಾಸವಾಗಿದ್ದಾರೆ. ಅವರು ಪ್ರತಿನಿತ್ಯ ಚೆಲ್ಲುವ ಕಸ ಕಡ್ಡಿಯನ್ನು ಆಯ್ದುಕೊಂಡು ಒಂದು ಕಡೆ ಸೇರಿಸಿ ಸ್ವಚ್ಛತಾ ಕ್ರಮದಲ್ಲಿ ಬೆಳಗ್ಗೆಯಿಂದಲೇ ಸಾಯಂಕಾಲದವರೆಗೆ ಮನೆ ಮಠ ಬಿಟ್ಟು ಅತ್ಯಲ್ಪ ಕೂಲಿ ಹಣದಲ್ಲಿ ತಮ್ಮ ಸಂಸಾರ ನಡೆಸುತ್ತಿದ್ದಾರೆ. ಇಂಥ ಕಷ್ಟ ಪರಿಸ್ಥಿತಿಯಲ್ಲೂ ದುಡಿದುಕೊಂಡು ಬದುಕು ಸಾಗಿಸಲು ಕಚೇರಿಗೆ ಬಂದರೆ ನಿನ್ನ ಗಂಡ ಬಿಟ್ಟಿದ್ದಾನಲ್ಲ, ನೀನು ಸಂಸಾರ ಹೇಗೆ ಮಾಡ್ತಿ, ನಿನ್ನ ಫೋನ್ ನಂಬರ್ ಕೊಡು ಹಾಗೂ ಏಕವಚನ ಪದಗಳನ್ನು ಬಳಸುತ್ತಾ ಪೌರ ಕಾರ್ಮಿಕರಿಗೆ ಮಾನಸಿಕವಾಗಿ ದೌರ್ಜನ್ಯ ಮಾಡುತ್ತಿದ್ದಾನೆ ಈ ಜೇವರ್ಗಿ ಪುರಸಭೆಯ ಪರಿಸರ ಅಭಿಯಂತರ ಬಾಬು ಮೇಲ್ಕೇರಿ. ಇವರು ಕಚೇರಿಗೆ ಬಂದರೆ ನಾವು ಹೆಣ್ಣು ಮಕ್ಕಳು ಕೆಲಸ ಮಾಡುವುದೇ ಕಷ್ಟಕರವಾಗಿದೆ ಎಂದು ಪೌರ ಕಾರ್ಮಿಕರು ಕಲ್ಕೇರಿ ಮೇಲೆ ದೂರುತ್ತಿದ್ದಾರೆ. ತಮ್ಮ ವೈಯಕ್ತಿಕ ವಿಚಾರ ಇವರಿಗೆ ಯಾಕೆ ಬೇಕು ಸರ್ ಎಂದು ಪೌರ ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡರು. ಮತ್ತೇನಂತಾರ್ರಿ ಸರ್? ಒಬ್ಬರೇ ರೂಮ್ ಸಿಟ್ಲಕ್ಕೆ ಹೋದಾಗ ನಮ್ಮ ನಂಬರ್ ಕೇಳೋದು, ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ, ನಿಮ್ಮ ನಂಬರ್ ಕೊಡು, ಏಕಚಂದ ಮಾತಾಡ್ತಾರೆ ಸರ್. ಎದಕ್ಕೆ ರೀ ನಂಬರ್ ಎದಕ್ಕೆ ಬೇಕಂತ್ರಿ? ಗೊತ್ತಿಲ್ಲ ಸರ್ ಎದಕ್ಕೆ ಬೇಕು. ನಾನು ರೂಮ್ ಸಿಟ್ಲಕ್ಕೆ ಬಾ ಅಂದ್ರಿ, ಹೋಗಿದ್ದೇವೆ ರೀ. ಅದಕ್ಕೆ ನೀನು ಕೆಲಸ ಏನು ಮಾಡ್ತೀ, ನೀನು ಗಂಡು ಹೋಗ್ಯಾನಲ್ಲ, ನೀನು ಹೊಟ್ಟೆ ಹೆಂಗೆ ನಡೆಸ್ತೇ ಅಂತ ಕೇಳಿದ್ರೆ, ಸರ್ ನಾವು ಕೆಲಸ ಮಾಡ್ತೀವಿ ರೀ, ಮತ್ತೊಂದು ಕಡೆ ಬಾಂಡಿ ಉದ್ಲಕ್ಕೆ ಹೋಗ್ತೀವಿ ಅಂತಂದ್ರೆ ಏನಂದ್ರಿ, ನಿನ್ನ ನಂಬರ್ ಅದೇನು ಕೊಡ, ನನ್ನ ನಂಬರ್ ಗೊತ್ತಿಲ್ಲ ರೀ ಸರ್, ನಾನು ನಮ್ಮ ಫೋನ್ ಇಲ್ಲರಿ ನಂಬಲ್ಲ ಅಂದ್ರೆ. ಹೌದು ಇರ್ಲಕ್ಕೆ ಹೋಗಂತಂದ್ರೆ ಅಳಕತ್ತು ಬಂದೇ ರೀ ನಾ, ಮತ್ತಂದ್ರೆ ಹೆಣ್ಕೋರೋ ಬಂದೆ ಸರ್ ಹಿಂಗೆ ತಂದಿರಿ ಅಂತ ಅನ್ಸಲಕ್ಕೆ. ನೀನೇನು ಮಾಡೋದ, ನೀ ಗಪ್ಪಾಗಿ ಹೋಗಂತಂದ್ರೆ. ಇದು ಮಂದಿ ಕೆಲಸ ಹ್ಯಾಂಗೆ ಸರ್, ನಮ್ಗೆ ಖಾಯಂ ಆಗ್ತದ ಇಲ್ಲ, ನಾವು ಎಷ್ಟೊಂದು ಸಲ ಹಿಂಗೆ ದುಡ್ಕೊತ ಹೋಗ್ಬೇಕಂತ ನಾವು ಕೇಳಿದ್ರೆ ಅವ್ರೇಂದ್ರು, ಏ ನೀವೇನು ಕೇಳ್ತೀರಿ ನನಗೆ, ನೀವೇನು ಸಂಬಂಧ ಇಲ್ಲ ನನಗೆ, ನೀವೇನು ಕೇಳೋದು ಚೀಫ್ ಆಫೀಸರ್ ಕೇಳ್ರಿ, ನಮಗೇನು ಸಂಬಂಧ ಇಲ್ಲ ಅಂತ ನಾಯಿ ಜಾಡ್ಸಂಗೆ ಜಾಡಿಸಿ ನಮಗೆ ಅಲ್ಲಿಂದ ಕೊಟ್ಟು ಕಳಿಸ್ರಿ. ಬಂದು ಹಿಂಗಾಗಿ ಅವನೇ ಮಾಡಕ್ಕೆ ಬಂದಿರ್ಬೇಕು, ಅದಕ್ಕೆ ಕರ್ಕೊಂಡ್ಬರ್ತಾನೆ. ಲೇಬರ್ ಅಂತ ಕಿಮ್ಮತ್ತೆ ಇಲ್ರಿ ಅವನಿಗೆ, ಒಂದು ಟೆನ್ಷನ್ ಏನು, ಯಾಕೆ ಕೂತೀರಿ, ಯಾಕೆ ಕೂತಾರ ಕಳಿಸು, ಯಾಕೆ ಕೂತೀರಿ, ಏನ್ ಮಾಡ್ಲಾಗತ್ತೀರಿ, ಕೆಲಸ ಮಾಡ್ಲಿಕ್ಕೆ ಬರ್ಲೇನು, ಏನು ನಮ್ಮ ಮಕ್ಕಳಿಗೆ ಕೈ ಹತ್ತದು, ಏಕೋಸಿಂದ ಮಾತಾಡೋದು, ಪಗಾರ ಇಲ್ಲ, ನಾವು ದುಡಿಲಿಕ್ಕತ್ತೇವೆ ಅಂದ್ರೆ ನಮ್ಮ ಮೈಯಾಗ ಉಸಿರಿಲ್ಲ, ನಮ್ಗೆ ಏನೋ ಒಂದು ದೇವ್ರ ಆಶೀರ್ವಾದ, ದೇವರು ಭರವಸೆ ಮ್ಯಾಗ ನಾವು ಹಿಂದಿಲ್ಲ, ನಾಳೆಗರೆ ಆಗಂಗಿಲ್ಲರಿಗೆ. ಅವ್ರಿಗೂ ಗೌರ್ಮೆಂಟ್ ನೌಕರಿ ಆಗ್ಯದ, ಅವರಿಗೆ ಪರ್ಮಿಟ್ ಆಗ್ಯದ, 20 ಮಂದಿ ಪರ್ಮಿಟ್ ಆಗ್ಯದ ಅಂದ್ರೆ ನಾವು ಒಂದು 17 ಮಂದಿಗೆ ಆಗಲ್ಲೇನು, ಮಾಡ್ತಾರ ಸಾಬ್ರೆ, ಹ್ಯಾಂಗಾರ ಕೂಡಿ ಮಾಡ್ಲಿ, ಎಲ್ಲರೂ ಕೂಡಿ ಮಾಡ್ಲಿ ಅಂತ ಈ ಭರವಸೆಲಿಂದ ನಾವು ಕೆಲಸ ಮಾಡ್ಲಿ. ಎಷ್ಟು ವರ್ಷ ಆಯ್ತು ಪಗಾರ? 4 ವರ್ಷ ಆಗಿದೆ. ಹಂಗೆ ಮಾಡಾಕತ್ತೀರಿ ನೀವು ಕೆಲಸ? ಪಗಾರ ಆಗಿಲ್ಲ ಅಂದ್ರೆ ಎದಕ್ ಮಾಡಾಕತ್ತೀರಿ? ನಾವು ಏನ್ ಆಫೀಸ್ ಕಡೆಗೆ ಇದ್ದವ್ರು ನಾವ್ ಹಿಂಗೆ ಕೂತೇವು. ಬಾಗಲಕೋಟೆ ಜಿಲ್ಲೆಯ ಬೀಳಿಗಿಯಲ್ಲಿ ಸ್ತ್ರೀಯರ ಆರೋಗ್ಯದ ವೃದ್ಧಿಗೆ ಟ್ರಸ್ಟ್ ಉದ್ಘಾಟನೆ ಮಾಡಲಾಗಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗಾಗಿ ಬಾಗಲಕೋಟೆ ಜಿಲ್ಲೆಯ ಬೀಳಿಗಿಯಲ್ಲಿ ಇಂದು ಸಮೃದ್ಧಿ ಎಜುಕೇಶನ್ ಟ್ರಸ್ಟ್ ಉದ್ಘಾಟನೆ ಸಮಾರಂಭ ಜರುಗಿತು. ಬೀಳಿಗಿ ತಾಲೂಕಿನ ಗ್ರಾಮೀಣ ಮತ್ತು ಪಟ್ಟಣದಿಂದ 17 ಮಹಿಳೆಯರು ಕೂಡಿಕೊಂಡು ನಿನ್ನೆ ಟ್ರಸ್ಟ್ ಉದ್ಘಾಟನೆಯನ್ನು ಮಾಡಿದರು. ಮಹಿಳೆಯರ ಫಿಟ್ನೆಸ್ ದೂರದ ಬಾಗಲಕೋಟೆಯಂತಹ ಪಟ್ಟಣಕ್ಕೆ ಹೋಗಿ ಕಲಿಯಲು ತುಂಬಾ ಕಷ್ಟ ಆಗುತ್ತಿತ್ತು. ಇಂದು ಇದೇ ಮೊದಲ ಬಾರಿಗೆ ಬೀಳಿಗಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಹತ್ತಿರ ಸಮೃದ್ಧಿ ಟ್ರಸ್ಟ್ನವರು ಮಹಿಳೆಯರ ಆರೋಗ್ಯ ದೃಷ್ಟಿಯಿಂದ ಯೋಗ, ಭರತನಾಟ್ಯ, ಡ್ಯಾನ್ಸ್, ಸುಗಮ ಸಂಗೀತ ಮತ್ತು ಡ್ಯಾನ್ಸಿಗೆ ಅನೇಕ ಚಟುವಟಿಕೆಗಳನ್ನು ನಡೆಸಲಾಗುವುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಷಟಸ್ಥಲ ಬ್ರಹ್ಮ ಶ್ರೀ ಗುರುಪಾದ ದೇವರು ಕಲ್ಮಠ ಬೀಳಿಗಿ
ಪಟ್ಟದ ಅನೇಕ ಹಿರಿಯರು ಮುಖಂಡರು ಮತ್ತು ಅನೇಕ ಜನ ಮಹಿಳೆಯರು ಪಾಲ್ಗೊಂಡಿದ್ದರು. ತುಂಬಾ ಹೃದಯದಿಂದ ಅಭಿನಂದಿಸಿ ಅವರಿಗೆ ತಾವೆಲ್ಲರೂ ಕೂಡ ಉಳಿದವರು ನೀವೆಲ್ಲ ಏನ್ ಮಾಡಬೇಕು ಅಂದ್ರೆ ಸಹಾಯ ಸಹಕಾರದ ಮೂಲಕವಾಗಿ ಈ ಟ್ರಸ್ಟ್ ಮುನ್ನಡೆಯಲಿಕ್ಕಾಗಿ ನೀವೆಲ್ಲ ಏನೂ ಮಾಡಬೇಕಾಗಿಲ್ಲ. ನಿಮ್ಮ ನಿಮ್ಮ ಮಕ್ಕಳನ್ನ ಇಂತಹ ಒಂದು ಶಾಲೆಗೆ ಕಳಿಸುವುದರ ಮೂಲಕ, ಯಾಕಂತಂದ್ರೆ ಇವತ್ತಿನ ದಿನಮಾನದಲ್ಲಿ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಸರಿಗಮಪ್ಪ ಅನ್ನುವಂತಹ ಒಂದು ಕಾರ್ಯಕ್ರಮ ಆಗಿರಬಹುದು, ಆಮೇಲೆ ಡ್ರಾಮಾ ಜೂನಿಯರ್ಸ್ ಅನ್ನುವಂತಹ ಕಾರ್ಯಕ್ರಮ ಆಗಿರಬಹುದು, ಇಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಮಕ್ಕಳನ್ನ ಬಹಳಷ್ಟು ಪ್ರೇರಣೆಯನ್ನ ಉಳಿಸಿ ಅಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಬೇಕಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರೆಲ್ಲ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಂಥವರಿಗೆ ಇದೊಂದು ಸುವರ್ಣಾವಕಾಶ. ಇಂತಹ ಒಂದು ಸಂಸ್ಥೆಯ ಮೂಲಕ ಎಲ್ಲ ವಿದ್ಯಾರ್ಥಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಂಡು ನಮ್ಮ ಬೀಳಿಗೆಯ ಖ್ಯಾತಿಯನ್ನ ಇಡೀ ನಾಡಿನ ತುಂಬ ಹಬ್ಬಿಸಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅದರ ವಿಶೇಷವೇ ನನಗೆ ಒಂದು ಬಹಳ ಮೆಚ್ಚುಗೆ ಅಂತಂದ್ರೆ ಎಲ್ಲ ತಾಯಿಯಂದ್ರೆ ಈ ಒಂದು ಸಂಸ್ಥೆಯನ್ನ ಮುನ್ನಡೆಸತಕ್ಕಂತ ಜವಾಬ್ದಾರಿಯನ್ನ ಪಡೆದುಕೊಂಡಿದ್ದಾರಲ್ಲ, ಬಹುಶಃ ಅದೆಲ್ಲರಿಗೂ ಕೂಡ ಮಾರ್ಗದರ್ಶಿ ಅನ್ನುವಂತಹ ಮಾತು, ಆದರ್ಶ ಅನ್ನುವಂತಹ ಮಾತು. ಅಂತಹ ಎಲ್ಲ ತಾಯಿಯಂದ್ರಿಗೂ ಕೂಡ ನಾನು ಶುಭವನ್ನ ಹಾರೈಸಿ ನನ್ನ ಮಾತು ನಮಗೆ ಬೆದರಿಕೆ ಇದೆ, ನಮ್ಮ ಫೋನ್ ನ ಟ್ರ್ಯಾಪ್ ಮಾಡಲಾಗ್ತಿದೆ ಎಂದು ಸುಮಲತಾ ಹೇಳಿದ್ದಾರೆ. ನಮ್ಮ ಫೋನ್ ಕದ್ದಾಲಿಕೆ ಮಾಡಲಾಗುತ್ತಿದೆ. ಮಂಡ್ಯ ಕ್ಷೇತ್ರದಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಮತದಾರರಿಗೆ ವಿವಿಧ ರೀತಿಯ ಆಮಿಷ ಒಡ್ಡಲಾಗುತ್ತಿದೆ ಎಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ವೇಳೆ ಅವರು ನನಗೆ ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಎಂದು ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ. ಸೋಮವಾರ ಚುನಾವಣಾ ಆಯೋಗದ ಕಚೇರಿಗೆ ಭೇಟಿ ನೀಡಿದ ಅವರು ದೂರನ್ನು ಸಲ್ಲಿಸಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ನಾಮಪತ್ರ ಸಲ್ಲಿಕೆ ಹಿಂದಿನ ದಿನದವರೆಗೂ JDS ಮುಖಂಡರೊಂದಿಗೆ ಕರೆ ಮಾಡುತ್ತಿದ್ದರು. ನೀವು ಮಂಡ್ಯದಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡುವುದು ಸರಿಯಲ್ಲ, ನೀವು ಸ್ಪರ್ಧೆ ಮಾಡಿದರೆ ಏನು ಬೇಕಾದರೂ ಮಾಡುತ್ತಾರೆ ಎಂಬ ಬೆದರಿಕೆ ಒಡ್ಡಿದರು ಎಂದು ಹೇಳಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧತೆ ನಡೆಸಿದ ಆರಂಭದಿಂದಲೂ ನನ್ನ ಮತ್ತು ಜೊತೆಗಿರುವವರ ಫೋನ್ ಕದ್ದಾಲಿಕೆ ಮಾಡಲಾಗುತ್ತಿದೆ. ನಮ್ಮ ಚಲನವಲನ ಮೇಲೆ 24 ಗಂಟೆಯೂ ಗುಪ್ತಚರ ಇಲಾಖೆಯನ್ನು ಬಿಟ್ಟಿದ್ದಾರೆ, ಪ್ರತಿಯೊಂದರ ವಿವರವನ್ನು ಪಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿಯಾಗಿರುವವರಿಗೆ ಇಂತಹ ಕೆಲಸ ಮಾಡುವುದು ಶೋಭೆ ತರುವುದಿಲ್ಲ ಎಂದು ಕಿಡಿಕಾರಿದರು. ನಮಗೆ ಬೆದರಿಕೆ ಎದ್ದು ರಕ್ಷಣೆ ಇಲ್ಲದಂತಾಗಿದೆ. ಮಂಡ್ಯದಲ್ಲಿ ಪಾರದರ್ಶಕ ಚುನಾವಣೆಗೆ ಆಯೋಗವು ಹೆಚ್ಚಿನ ಅಧಿಕಾರಿಗಳನ್ನು ನಿಯೋಜಿಸಬೇಕು. ನನ್ನ ಬೆಂಬಲಿಗರು ಎಲ್ಲಿ ಹೋಗುತ್ತಾರೆ, ನಾನು ಯಾರ ಬಳಿ ಮಾತನಾಡುತ್ತೇನೆ ಎಂಬುದೆಲ್ಲರ ಕುರಿತು ಗುಪ್ತಚರರ ಮೂಲಕ ನಿಗಾ ವಹಿಸಲಾಗುತ್ತಿದೆ. ಈ ವಿಚಾರವನ್ನು ಮುಖ್ಯ ಚುನಾವಣಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಹೆಚ್ಚಿನ ಭದ್ರತೆಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಜಿದ್ದಾಜಿದ್ದಿಗೆ ಕಾರಣವಾಗಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆಡಳಿತವನ್ನು ದುರುಪಯೋಗ ಮಾಡಿಕೊಳ್ಳಲಾಯಿತು, ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಇದೇ ವೇಳೆ ಸುಮಲತಾ ಅವರು ಚುನಾವಣಾ ಆಯೋಗಕ್ಕೆ ನೀಡಿದ ದೂರಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಆಡಳಿತವನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ, ಮತದಾರರಿಗೆ ವಿವಿಧ ಆಮಿಷಗಳನ್ನು ಒಡ್ಡಲಾಗುತ್ತಿದೆ, ಇದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಸೂಕ್ತವಾಗಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಬೆದರಿಕೆ ಹೇಳಿಕೆಗಳು ಹೆಚ್ಚಾಗುತ್ತಿದ್ದು ಪ್ರಚಾರಕ್ಕೆ ತೊಂದರೆಯಾಗುತ್ತಿದೆ. ದೊರಕಿರುವ ಅಧಿಕಾರವನ್ನು ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತಾಸಕ್ತಿ ಕಾಪಾಡಲು ಬಳಕೆ ಮಾಡಬೇಕು. ಆದರೆ ಮಂಡ್ಯ ಕ್ಷೇತ್ರದಲ್ಲಿ ಅಧಿಕಾರದ ದುರುಪಯೋಗವಾಗುತ್ತಿದೆ, ಮತದಾರರ ಮೇಲೆ ಪ್ರಭಾವ ಬೀರುವ ಕೆಲಸ ಮಾಡಲಾಗುತ್ತಿದೆ. JDS ಸಮಾವೇಶಕ್ಕೆ ಬಸ್, ಕಾರ್, ಬೈಕ್ನಲ್ಲಿ ಬರುವವರಿಗೆ ಇಂತಿಷ್ಟು ಹಣ ಎಂದು ನಿಗದಿಗೊಳಿಸುವ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ. ಈ ಮೂಲಕ ಕ್ಷೇತ್ರದ ಜನತೆಯನ್ನು ತಪ್ಪುದಾರಿಗೆ ಹೇಳಲಾಗುತ್ತಿದೆ ಎಂದು ಸುಮಲತಾ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ March 30 IPL ಟಿಕೆಟ್ಸ್ ಮಾರಾಟ. April 5 ಹಾಗೂ 7 ಇಲ್ಲಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ RCB ಹಾಗೂ KKR, RCB ಹಾಗೂ ಡೆಲ್ಲಿ ನಡುವಿನ ಪಂದ್ಯಗಳಿಗೆ March 30 ಟಿಕೆಟ್ ಮಾರಾಟ ನಡೆಯಲಿದೆ. Gate No. 2 ಗ್ಯಾಲರಿಯಲ್ಲಿ ಟಿಕೆಟ್ಗಳನ್ನು ಮಾರಾಟ ಮಾಡಲು ನಿರ್ಧರಿಸಲಾಗಿದ್ದು ಬೆಳಿಗ್ಗೆ 10 ಸಂಜೆ 6 ಟಿಕೆಟ್ ಖರೀದಿಸಬಹುದಾಗಿದೆ ಎಂದು KSPA ಕಾರ್ಯದರ್ಶಿ R ಸುಧಾಕರ್ ರಾವ್ ತಿಳಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಲೀಗ್ ವೇಳಾಪಟ್ಟಿ ಇಲ್ಲಿದೆ. ಪಂದ್ಯ 1 ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ RCB March 23 ನಡೆದಿದೆ. ಪಂದ್ಯ 2 RCB ಹಾಗೂ ಮುಂಬೈ ಇಂಡಿಯನ್ಸ್ March 28 ಬೆಂಗಳೂರಿನಲ್ಲಿ ನಡೆಯಲಿದೆ. ಪಂದ್ಯ 3 ಸನ್ರೈಸ್ ಹೈದರಾಬಾದ್ ಹಾಗೂ RCB March 30 ಹೈದರಾಬಾದಲ್ಲಿ ನಡೆಯಲಿದೆ. ರಾಜಸ್ಥಾನ್ ರಾಯಲ್ಸ್ ಹಾಗೂ RCB ನಡುವೆ April 2 ಜೈಪುರದಲ್ಲಿ ನಡೆಯಲಿದೆ.
ಪಂದ್ಯ 5 RCB ಹಾಗೂ KKR ನಡುವೆ April 5 ಬೆಂಗಳೂರಿನಲ್ಲಿ ನಡೆಯಲಿದೆ. ಪಂದ್ಯ 6 RCB ಮತ್ತು ಡೆಲ್ಲಿಯ ನಡುವೆ April 7 ಬೆಂಗಳೂರಿನಲ್ಲಿ ನಡೆಯಲಿದೆ. ಪಂದ್ಯ 7 ಕಿಂಗ್ಸ್ ಇಲೆವೆನ್ ಪಂಜಾಬ್ ಹಾಗೂ RCB April 13 ಮೊಹಾಲಿಯಲ್ಲಿ ನಡೆಯಲಿದೆ. ಪಂದ್ಯ 8 ಮುಂಬೈ ಇಂಡಿಯನ್ಸ್ ಹಾಗೂ RCB April 15 ಮುಂಬೈಯಲ್ಲಿ ನಡೆಯಲಿದೆ. ಪಂದ್ಯ 9 KKR ಹಾಗೂ RCB ನಡುವೆ April 19 ಕೋಲ್ಕತ್ತಾದಲ್ಲಿ ನಡೆಯಲಿದೆ. RCB ಪಂದ್ಯ 10ನೆಯದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ April 21 ಬೆಂಗಳೂರಿನಲ್ಲಿ ನಡೆಯಲಿದೆ. ಅದೇ ರೀತಿಯಾಗಿ ಪಂದ್ಯ 11 ಕಿಂಗ್ಸ್ ಇಲೆವೆನ್ ಪಂಜಾಬ್, ಪಂದ್ಯ 12 RCB, ಪಂದ್ಯ 13 ರಾಜಸ್ಥಾನ್ ರಾಯಲ್ಸ್ ಹಾಗೂ ಪಂದ್ಯ 14 ಸನ್ರೈಸ್ ಹೈದರಾಬಾದ್ ಜೊತೆ ನಡೆಯಲಿದೆ ಎಂದು ಹೇಳಲಾಗಿದೆ.